ಶರಣಂ ಶರಣಂ ನಿನಗೆ. ನಾನು ಶಿವಕುಮಾರ್ ಅಂತ, ಇಲ್ಲೇ ನಂಜನಗೂಡು ತಾಲೂಕು ಎಮ್ಮರಗಾಲದಿಂದ. ನಾನು ಇಲ್ಲಿ ಈರುಳ್ಳಿ ಮತ್ತು ಬಾಳೆ ಎರಡು ಒಟ್ಟಿಗೆ ಮಿಶ್ರ ಬೆಳೆ ಮಾಡಿರೋದು. ನಾನು ಹೆಚ್ಚು ಕಡಿಮೆ ಬಾಳೆ ಈರುಳ್ಳಿನ ನಾವೊಂದು 10-15 ವರ್ಷದಿಂದ ಬೆಳಿತೀವಿ. ನನಗೆ ಗೊತ್ತಾದಂಗೆ ಒಂದು 15 ವರ್ಷದಿಂದ ಬೆಳಿತೀವಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರೆಲ್ಲ ಮಾಡ್ತಾಯಿದ್ರು. ಈಗ ಅದಕ್ಕೆ ಅಂದರೆ ಇಲ್ಲಿ ತನಕ ಅಂದರೆ ಇದು ಫಸ್ಟ್ನೇ ಬೆಳೆ ನಾನು ಆರ್ಗ್ಯಾನಿಕ್ ಮಾಡ್ತಾಯಿರೋದು. ಇಲ್ಲಿ ತನಕ ನಾನು ಬರೀ ಕೆಮಿಕಲಲ್ಲೇ ಮಾಡ್ತಾಯಿದ್ದು. ಈ ಕೆಮಿಕಲಲ್ಲಿ ಮಾಡ್ತಾಯಿದ್ದು ಎಲ್ಲೋ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿ ಆರ್ಗ್ಯಾನಿಕಲ್ಲಿ ಮಾಡಿದ್ರೆ ಹೆಂಗಾಗುತ್ತೆ ಏನು ಅಂತ ನೋಡಬೇಕಾದ್ರೆ ಈ ಡಾಕ್ಟರ್ಸಾಯಿಲ್ ಅಂತ ನೋಡಿದೆ. ಯಾರೋ ನಮ್ಮ ಪಕ್ಕದಲ್ಲಿ ಇಲ್ಲಿ ಮಾಡ್ರಳ್ಳಿ ಅಂದ್ಬಿಟ್ಟು ಅಲ್ಲಿ ಬಾಳೆಗೆ ಯಾರೋ ಯೂಸ್ ಮಾಡಿದರು. ಹಂಗಾಗಿ ನಾನು ಇಲ್ಲಿ ಈರುಳ್ಳಿನೂ ಹಾಕ್ತಾಯಿದ್ದಲ್ಲ ಜೊತೆ ಡಾಕ್ಟರ್ಸಾಯಿಲ್ ಯೂಸ್ ಮಾಡಿ ನೋಡೋಣ. ಬಾಳೆ ಜೊತೆಗೆ ಈರುಳ್ಳಿನೂ ಹಾಕಿ ಅದನ್ನು ಒಂದು ಪ್ರಯೋಗ ಮಾಡ್ದಂಗೆ ಆಗುತ್ತೆ. ಅಂದರೆ ಸುಮ್ಮನೆ ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದೆ. ನೋಡಿ ಭಾಳ ತುಂಬ ಚೆನ್ನಾಗಿ ಬಂದಿದೆ. ಬರೀ 2 ತಿಂಗಳು ಬೆಳೆ ಇದು ನೋಡಿ. ಒಂದೊಂದು ಕಾಯಿ ಎಷ್ಟು ದಪ್ಪ ಇದೆ ಅಂತ, 2 ತಿಂಗಳು ಬೆಳೆ ಎಷ್ಟು ದಪ್ಪ ಇದೆ. ಆಮೇಲೆ ಬಾಳೆ ಗಿಡನೂ ಅಷ್ಟೇ, 2 ತಿಂಗಳಿಗೆ 3 ತಿಂಗಳಿಗೆ ಅಂದರೆ ನಾವು ಮುರಿ ಮಾಡೋದು ಅಂತ ಹೇಳ್ತೀವಿ, ಈ ಟೈಮ್ಗೆ ಬೆಡ್ ಎತ್ತಾಕಬೇಕು ಅಂದರೆ 3 ತಿಂಗಳಿಗೆ ಎತ್ತಾಕೋದು. 3 ತಿಂಗಳಿಗೆ ಎತ್ತಾಕೋದು ಅಂದರೆ 2 ತಿಂಗಳಿಗೆ ಸ್ಟ್ರೈಟ್ ಬಂದಿದೆ ಬಾಳೆ. ನಾವು ಕೆಮಿಕಲ್ ಮಾಡ್ತಿದ್ದಾಗ ಒಂದು 3-3.5 ತಿಂಗಳು ಆಯ್ತಿತ್ತು ಈ ಲೆವೆಲ್ಗೆ ತರೋದು. ಆಮೇಲೆ ಇನ್ನೊಂದು, ಈ ಈರುಳ್ಳಿನ ನನ್ನ ಜೊತೆಗೆ ಬಿತ್ತನೆ ತಂದವರು ನಮ್ಮೂರಲ್ಲಿ ಒಂದು 50 ಎಕರೆಯಷ್ಟು ಈರುಳ್ಳಿ ಬೆಳೆದವ್ರೆ, ಎಲ್ಲ ಕೆಮಿಕಲಲ್ಲಿ ಮಾಡಿರೋದು. ಅದೆಲ್ಲ ಈ ಟೈಮಲ್ಲಿ ಸ್ವಲ್ಪ ಮಾರಿ ಜಾಸ್ತಿ, ಈ ಮಜ್ಜಿಗೆ ರೋಗ ಅಂತ ಬರುತ್ತೆ. ಆಮೇಲೆ ಇಬ್ಬನಿಗೆ ಮಜ್ಜಿಗೆ ರೋಗ ಅಂತ ಬರುತ್ತೆ. ಅದು ಏನಾಗ್ಬಿಡುತ್ತೆ ಅಂದರೆ ಈ ಸುಳಿಯೆಲ್ಲ ಸುಟ್ಟೋದಂಗೆ ಆಗ್ಬಿಡುತ್ತೆ. ಅಂದರೆ ಅವೆಲ್ಲ ಕೆಮಿಕಲಲ್ಲಿ ಮಾಡಿರೋದು. ಸೊ ಹಂಗಾಗಿ ಅದೆಲ್ಲ ನೆಲಸ ಮಾಡಿಬಿಟ್ಟಿದೆ. ಈಗ ನಮ್ಮ ಸುತ್ತಮುತ್ತ ನಿಂತಿರೋದು ಅಂತಂದರೆ ಈರುಳ್ಳಿ ನಮ್ಮದೊಂದೇ. ಹಾಗೆ ನನ್ನ ಅನುಭವದಲ್ಲಿ ಏನಪ್ಪ ಅಂತಂದರೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಇರೋದ್ರಿಂದ ಇದು ನಿಂತಿದೆ ಅಂತ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ನೋಡಿರೋದು.
ನಮ್ಗೆ ಸಿಗ್ತಿರ್ಲಿಲ್ಲ, ಸಿಗ್ತಾ ಇರಲಿಲ್ಲ. ಸಣ್ಣ ಭತ್ತ ಇತ್ತು, ಇದು ನೋಡಿ ದಪ್ಪ ಈರುಳ್ಳಿ ತರನೇ ಇದೆ. ಹೌದೌದು, ದಪ್ಪ ಈರುಳ್ಳಿ ತರನೇ. ಈಗ ವೆರೈಟಿ ಬಂದಿದೆ, ಈ ವೆರೈಟಿ ಕೂಡ ಆದ್ರೂ ದಪ್ಪ ಈರುಳ್ಳಿ ಅಂತ ಇದು ನೋಡಿ, ದಪ್ಪ ಈರುಳ್ಳಿ ತರನೇ ಕಾಣುತ್ತೆ. ಈಗಲೇ ಎರಡು ತಿಂಗಳಿಗೆ ಎಷ್ಟು ದಪ್ಪ ಅಂತ ಇರೋದು, ಇಷ್ಟು ದಪ್ಪ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಈರುಳ್ಳಿಗೆ ಡಾಕ್ಟರ್ ಸಾಯಿಲ್ ನ ಎರಡು ಸತಿ ಡ್ರೆಂಚಿಂಗ್ ಕೊಟ್ಟಿದೀವಿ. ಈ ಲೆಕ್ಕಾಚಾರಕ್ಕೆ ನಾವು ಈರುಳ್ಳಿನ ತಗೋಬೇಕಂತ ಹೇಳಿದ್ರೆ ಡಾಕ್ಟರ್ ಸಾಯಿಲ್ ನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಡ್ರೆಂಚಿಂಗ್ ಕೊಟ್ಟಿದೀವಿ. ಇದಾದ ನಂತರ ಇವಾಗ ಈ ಸ್ವಲ್ಪ ಗೆಡ್ಡೆ ಒಮ್ಲಿಕ್ಕೆ ಮತ್ತೆ ಶೈನಿಂಗ್ ಎಲ್ಲ ಬರ್ಲಿಕ್ಕೆ ಇದಕ್ಕೆ ಏನಾಗುತ್ತೆ ಅಂದ್ರೆ ಪೊಟಾಶ್ ಅಂಶಗಳು ಬೇಕಾಗುತ್ತೆ. ಪೊಟಾಶ್ ಅಂಶಗಳನ್ನ ನಾವು ಕೊಡ್ಲಿಕ್ಕೆ ಆರ್ಗಾನಿಕ್ಲಿ ಕೊಡ್ಲಿಕ್ಕೆ ಏನು ಮಾಡ್ತೀವಿ ಅಂದರೆ ಪೊಟಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಪೊಟಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾನ ನಾವೇನು ಮಾಡ್ತೀವಿ, ಬ್ಯಾಕ್ಟೀರಿಯಾ ಅಂತ ಒಂದು ಲೀಟ್ರದ್ದು ನಮ್ಮದು ಸ್ಲರಿ ಎನ್ರಿಚರ್ ಸಿಗುತ್ತೆ. ಈ ಸ್ಲರಿ ಎನ್ರಿಚರ್ನ ನಾವು ಸಗಣಿ ಜೊತೆ ಮಿಶ್ರಣ ಮಾಡ್ಕೊತೀವಿ. ನೀವಿಲ್ಲಿ ನೋಡ್ಬೋದು ಡ್ರಮ್ಮಲ್ಲಿ ಆಲ್ರೆಡಿ ನಮ್ಮ ರೈತರು ಮಾಡಿಟ್ಟಿದ್ದಾರೆ. ಸಗಣಿಯೊಂದಿಗೆ ಇದನ್ನು ಒಂದು ಲೀಟ್ರ್ ಮಿಶ್ರಣ ಮಾಡಿಕೊಂಡು ಮತ್ತು ಇದ್ರ ಜೊತೆಗೆ ನೀರನ್ನ ಮಿಶ್ರಣ ಮಾಡಿ ನಾವು ಕಲಕ್ತೀವಿ. ಇದನ್ನು ಇದೇ ರೀತಿ 5 ದಿನ ಕಲಕ್ತೀವಿ. 6ನೇ ದಿನಕ್ಕೆ ಏನು ಮಾಡ್ತೀವಿ, ಇದ್ರ ತಿಳಿ ನೀರನ್ನು ಮಾತ್ರ ತಗೊಂತೀವಿ ಮತ್ತೆ ಪೈರಿಗೆ ಕೊಡ್ತೀವಿ ನಾವು ಬೆಳೆಗಳಿಗೆ. ಇದ್ರ ತಿಳಿ ನೀರನ್ನು ನಾವು ಕೊಡ್ತಾ ಹೋಗ್ತೀವಿ. ಈ ರೀತಿ ಮಾಡೋದ್ರಿಂದ ಕೊನೆ ಹಂತದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಪೊಟಾಷಿಯಂ ಅಂಶ ಪೊಟಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅದಕ್ಕೆ ತಗೊಂಬಂದು ಕೊಡುತ್ತೆ. ಏನ್ ಮಾಡುತ್ತೆ ಅಂದ್ರೆ ಪೊಟಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇಲ್ಲಿ ಮೌಲ್ಯವರ್ಧನೆ ಮಾಡುತ್ತೆ ಸಗಣಿನ. ಸಗಣಿ ಜೊತೆ ಮೌಲ್ಯವರ್ಧನೆಗೊಂಡಂತ ಪೊಟಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾನ ನಾವು ಭೂಮಿಗೆ ಯಾವಾಗ ಸೇರಿಸ್ತೀವಿ, ಭೂಮಿನಲ್ಲಿ ಇರ್ತಕ್ಕಂಥ ಅಂಶನ ಯಥೇಚ್ಛವಾಗೊಳಿಸಿ ಬೆಳೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶವಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಕೊಟ್ಟಾಗ ಏನಾಗುತ್ತೆ, ಈ ಹಂತದಲ್ಲಿ ಇರ್ತಕ್ಕಂಥ ಈರುಳ್ಳಿ ಗೆಡ್ಡೆ ಏನು ಚಿಕ್ಕ ಹಂತದಲ್ಲಿ ಏನು ಈ ತರ ಇದೆ, ಆಕ್ಚುಲಿ ಇದು ವೆರೈಟಿನೇ ಚಿಕ್ಕದು ಅಂತ ನಾನು ಆವಾಗಲಿಂದ ಹೇಳಿದೆ. ಇದು ಮತ್ತೆ ಇನ್ನು ಸ್ವಲ್ಪ ಹಿಗ್ಗುವಿಕೆ ಆಗುತ್ತೆ. ಮತ್ತೆ ಕಾಂಡ ಏನು ಕಾಂಡ ಇದೆ ಆಲ್ರೆಡಿ ನೀವು ಗಮನಿಸ್ಬೋದು, ಈರುಳ್ಳಿ ಬೆಳೆಗಾರರಿಗೆ ಗೊತ್ತಿರುತ್ತೆ ಕಾಂಡ ಬಲಿಕೆ ಇರೋದ್ರಿಂದ ಅಂದರೆ ಕಾಂಡದಲ್ಲಿ ಎಷ್ಟು ಅಂಶ ಇರುತ್ತೆ ಅದೆಲ್ಲ ಕಾಂಡ ಬಸ್ತ್ ಮೇಲೆ ಗೆಡ್ಡೆ ದೊಡ್ಡ ಆಗುವಂಥದ್ದು ಅದೆಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಇದಕ್ಕೆ ತಾಕತ್ತು ಹೆಚ್ಚಿಗೆ ಸಿಗುತ್ತೆ, ಇನ್ನೂ ಹೆಚ್ಚಿನದಾಗಿ ಬೆಳಿಲಿಕ್ಕಾಗುತ್ತೆ. ಡಾಕ್ಟರ್ ಸಾಯಿಲ್ ನಾವು ಕೊಟ್ಟ ನಂತರ ಕೊನೆ ಹಂತದಲ್ಲಿ ನಾವು ಈ ಥರ ಸ್ಲರಿ ಎನ್ರಿಚರ್ ಅಂತ ಬಳಸ್ಕೊಳೋದ್ರಿಂದ ಅದ್ಭುತವಾಗಿ ನಾವು ಬೆಳೆಗಳನ್ನ ತೆಗಿಲಿಕ್ಕೆ ಸಾಕಾರ ಆಗುತ್ತೆ. ನೀವು ಕೂಡ ಇದೇ ರೀತಿ ಎಲ್ಲ ಬೆಳೆಗಳನ್ನ ಮಾಡಬೇಕಂತ ಇದ್ದರೆ ದಯವಿಟ್ಟು ಎಲ್ಲ ಏರಿಯಾಗಳಲ್ಲೂ ನಮ್ಮ ಫ್ರಾಂಚೈಸಿಗಳಿದೆ, ನಮ್ಮ ನಂಬರ್ ವೀಡಿಯೋದಲ್ಲಿ ಬರ್ತಾ ಇದೆ, ನಂಬರ್ಗೆ ನೀವು ಕರೆ ಮಾಡಿ ನಾವು ಫ್ರಾಂಚೈಸಿ ನಂಬರ್ಗಳನ್ನ ನಿಮಗೆ ಕೊಡ್ತೀವಿ. ನಿಮಗೆ ಬೇಕಾಗಿರ್ತಕ್ಕಂಥ ಗೈಡೆನ್ಸ್ನ ನಾವು ಮಾಡಿಕೊಡ್ತೀವಿ, ನಮ್ಮಲ್ಲಿ ತಜ್ಞರ ಸಲಹೆ ಸಿಗುತ್ತೆ. ಯಾವುದೇ ರೈತರು ಕೂಡ ಕೆಮಿಕಲ್ಗಳನ್ನು ಮಾಡಿಕೊಂಡು, ಆವಾಗಲೇ ಸರ್ ಹೇಳಿದ್ರು ಕೆಮಿಕಲ್ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರದ್ದು ಬಂದಿಲ್ಲ ಸರ್ ಅಂತ ಹೇಳಿದ್ರು, ಕೆಮಿಕಲ್ಗಳನ್ನ ಮಾಡಿಕೊಂಡು ಸುಮ್ಮನೆ ನೀವು ನಷ್ಟಕ್ಕೊಳಗಾಗಕ್ಕೆ ಹೋಗಬೇಡಿ. ನೀವು ಡಾಕ್ಟರ್ ಸಾಯಿಲನ್ನು ಆರ್ಗಾನಿಕಲ್ಲಿ ನೀವು ಮಾಡಿ ಸಾವಯವ ನೀವು ಮಾಡಿದಾಗ ಏನಾಗುತ್ತೆ, ಮೂವಿನೂ ನಿಮಗೆ ಎನ್ರಿಚ್ ಆಗಿ ಉಳಿಯುತ್ತೆ, ಎಲ್ಲ ಥರದ ಅನುಕೂಲತೆ ನಿಮಗಾಗುತ್ತೆ. ದಯವಿಟ್ಟು ನೀವು ಈ ವಿಡಿಯೋದಲ್ಲಿ ಬರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ತಜ್ಞರ ಸಲಹೆ ಪಡ್ಕೊಂಡು ಕೃಷಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ತೆ.